ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 329 ಸ್ಫೂರ್ತಿದಾಯಕ ವಚನವೊಂದು ಹೃದಯವು ಎಲ್ಲಕ್ಕಿಂತ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಯೆರೆಮೀಯ 17:9 ಎಂಬುದಾಗಿ ಪ್ರಕಟಿಸುತ್ತದೆ ಹೃದಯವೆಂದರೆ ಹೃದಯದಲ್ಲಿರುವ ಅಂಗವಲ್ಲವಾದರೂ ಅದು ದೇವರ ವಾಕ್ಯದನ್ನು ಪ್ರತಿನಿಧಿಸುವ ಹೃದಯವಾಗಿದೆ ಅದೇನೆಂದರೆ ಸ್ವಾಭಾವಿಕವಾದ ವಾತ್ಸಲ್ಯಗಳು ನೂತನ ಸೃಷ್ಟಿಗಳಿಗೆ ನೂತನ ಹೃದಯ ನೂತನ ಚಿತ್ತ ನೂತನ ಮಟ್ಟದ ವಾತ್ಸಲ್ಯ ಇವುಗಳು ದೊರೆಯುತ್ತವೆ ಇವುಗಳಲ್ಲಿ ದೇವರು ಆತನ ನೀತಿವಂತಿಕೆ ಸತ್ಯ ಮತ್ತು ಚಿತ್ತ ಹಾಗೂ ಯೋಜನೆಗಳೇ ಪ್ರಪ್ರಥಮವಾದವುಗಳಾಗಿರುತ್ತವೆ ಉಳಿದೆಲ್ಲವುಗಳು ಕರ್ತನ ಮತ್ತು ಆತನ ನೀತಿವಂತಿಕೆಯೊಂದಿಗಿರುವ ಆತನ ಸಾಮರಸ್ಯಕ್ಕೆ ಅನುಪಾತವಾಗಿ ಗೌರವಾನ್ವಿತ ಹಾಗೂ ಪ್ರೀತಿಯ ಸ್ಥಾನಗಳನ್ನು ಅಲಂಕರಿಸುವವು ಈ ನೂತನ ಹೃದಯವನ್ನು ಹೊಂದಿದವರಿಗೆ ನೂತನ ಸೃಷ್ಟಿಯ ಸದಸ್ಯರೆಲ್ಲರೂ ಅವಶ್ಯವಾಗಿ ಪ್ರಥಮ ಮತ್ತು ಅತ್ಯಂತ ನಿಕಟವರ್ತಿಗಳೂ ಆಗಿರುತ್ತಾರೆ ಆದುದರಿಂದ ಅಪೋಸ್ತಲನು ಹೇಳುವಂತೆ ನೂತನ ಸೃಷ್ಟಿಗಳಿಗೆ ಸಹೋದರರ ಪ್ರೀತಿಯು ಎಲ್ಲಾ ಸಂಬಂಧಗಳವಾಗಿ ಉತ್ತಮವಾದಂತಹ ಪರೀಕ್ಷೆಯಾಗಿದೆ ಅದೇನೆಂದರೆ ಈಗಾಗಲೇ ತೋರಿಸಿದಂತೆ ಇದು ಇತರರ ಬಗ್ಗೆ ತಮ್ಮ ಹಂಗನ್ನು ಅಂದರೆ ನ್ಯಾಯವಾದ ಕರ್ತವ್ಯ ಗ್ರಹಿಸುವಲ್ಲಿ ಮತ್ತೆ ಪ್ರವೇಶಿಸಬಾರದು ನೂತನ ಸೃಷ್ಟಿಯ ನೂತನ ಹೃದಯವು ತನ್ನ ನೂತನ ವಾತ್ಸಲ್ಯದೊಂದಿಗೆ ನಿರಂತರವಾಗಿ ಶತ್ರುಗಳಿಂದ ಅಂದರೆ ಹೃದಯದ ಹಳೆಯ ವಾತ್ಸಲ್ಯಗಳಿಂದ ಸ್ವಾರ್ಥಪೂರಿತ ಪ್ರವೃತ್ತಿಗಳಿಂದ ದಾಳಿಗೊಳಗಾಗುತ್ತಾ ಇರುತ್ತದೆ ಎರಡನೆಯದು ನೂತನ ಸೃಷ್ಟಿಯು ಇವುಗಳ ಬಗ್ಗೆ ಇರುವ ಗೌರವವಾದ ಪರಿಗಣನೆಯಲ್ಲಿ ಮತ್ತು ಉದಾರಿಗಳಾಗಿರುವಲ್ಲಿ ದೈವಿಕ ಆಜ್ಞೆಗಳಿಗೆ ಬದ್ಧವಾಗಿದ್ದೇವೆಂದು ತಿಳಿದು ಅಡಿಗಡಿಗೆ ನೂತನ ಹೃದಯವನ್ನು ವಂಚಿಸುತ್ತದೆ ಮತ್ತು ಪರಿಣಾಮಕಾರಿಯಾಗಿ ಅದಕ್ಕೆ ಈಗ ನೀನು ನನ್ನನ್ನು ಸತ್ತಿದ್ದೇನೆಂದು ಪರಿಗಣಿಸುವೆ ನೀನು ನನ್ನನ್ನು ಹೊರಹಾಕಿದ್ದಿ ನಾನು ಏನಾಗಿದ್ದೇನೋ ಅದರಿಂದ ಸತ್ತಿದ್ದೇನೆ ಈಗ ನಾನು ಮೊದಲಿನ ಹಳೆಯ ಹೃದಯದವನಲ್ಲ ಆದರೆ ನೀನು ನನ್ನನ್ನು ಸ್ವಲ್ಪ ಮಟ್ಟಿಗೆ ಪರಿಗಣಿಸಬೇಕು ನೀನು ನನ್ನೊಡನೆ ಒರಟಾಗಿ ವರ್ತಿಸಬಾರದು ನನ್ನನ್ನು ನನ್ನಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ ಎಂದು ನೀನು ಒಪ್ಪಿಕೊಳ್ಳಬೇಕು ನನ್ನ ಮೇಲೆ ದೊಡ್ಡ ಹೊರೆಯನ್ನು ಹೊರಿಸಬಾರದು ಅದು ನ್ಯಾಯವೆನಿಸದು ನೀನು ಸ್ವಲ್ಪ ಮಟ್ಟಿಗಾದರೂ ಸ್ವಾರ್ಥಿಯಾಗಬೇಕು ನೀನು ಮೊದಲನೆಯವನಾಗಲು ನೋಡಬೇಕು ಮತ್ತು ನಿನ್ನ ಕುಟುಂಬದವರನ್ನು ನೋಡಬೇಕು ಕೇವಲ ಅವರ ಅಗತ್ಯತೆಗಳಿಗಾಗಿ ಅಲ್ಲ ಆದರೆ ಅದಕ್ಕೂ ಹೆಚ್ಚಾಗಿ ಅವರಿಗೆ ಸಂಪತ್ತು ಮತ್ತು ಸಾಮಾಜಿಕ ಅನುಕೂಲತೆಗಳನ್ನು ಒದಗಿಸಿಕೊಡಬೇಕು ನೀನು ನಿನ್ನನ್ನೇ ಅವರಿಗಾಗಿ ತ್ಯಾಗ ಮಾಡಬೇಕು ಈ ಹಳೆಯ ಹೃದಯವು ಅದೆಷ್ಟು ವಂಚಕ ಅದರ ಅಸತ್ಯ ಉದ್ದೇಶಗಳು ತೋರಿಕೆಗೆ ಎಷ್ಟು ಚೆನ್ನಾಗಿವೆ ಆದರೆ ಎಷ್ಟೋ ಜನರಿಗೆ ಇದು ದುಃಖಕರವಾಗಿ ರುಜುವಾತಾಗಿದೆ ಎಷ್ಟೋ ಮಂದಿ ಇದರಿಂದ ಮರುಳುಗೊಂಡು ಅವರ ಹೊಸ ಮನಸ್ಸು ಹಳೆಯದನ್ನು ಸೋತು ಸರಿಯಾಗಿವೆ ಎಷ್ಟೋ ನೂತನ ಮನಸ್ಸಿನವರು ಈ ಹಳೆಯ ಮನಸ್ಸಿನ ವಂಚನೆಗೆ ಒಳಗಾಗಿ ಪುನಃ ದಾಸತ್ವಕ್ಕೆ ಒಳಗಾಗಿದ್ದಾರೆ ನೂತನ ಸೃಷ್ಟಿಗಳಿಗೆ ನೀಡಿರುವ ಅಚ್ಚುಮೆಚ್ಚಿನದಾದ ಒಂದು ಅಪ್ಪಣೆ ಏನೆಂದರೆ ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ ರೋಮ 12:18 ಅಪೋಸ್ತಲನ ಈ ಸಾಮಾನ್ಯ ಬುದ್ಧಿ ಮಾತು ಆತನ ವಿನ್ಯಾಸಕ್ಕೂ ಮೀರಿ ಮೇಲೇರ ಬಯಸಿದೆ ಮತ್ತು ದೇವರ ಅಪ್ಪಣೆಗಳನ್ನು ಶ್ರೇಷ್ಠಗೊಳಿಸಿದೆ ಮೊದಲನೆಯದಾಗಿ ನಾವು ನಮ್ಮ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎರಡನೆಯದಾಗಿ ನಮ್ಮ ನೆರೆಯವರನ್ನು ನಮ್ಮಂತೆಯೇ ಪ್ರೀತಿಸಬೇಕು ಇದು ಶಾಂತಿಯನ್ನು ಯಾವುದೇ ಬೆಲೆಗೂ ಅನುಮತಿಸುವುದಿಲ್ಲ ಹಳೆಯ ಸ್ವಭಾವ ಹಳೆಯ ಮನಸ್ಸು ಹಳೆಯ ಚಿತ್ತವು ಹೊಸ ಹೃದಯದ ಬಳಿಗೆ ಸತ್ಯದ ಸಂಧಾನಕ್ಕೆ ಅಥವಾ ಶಾಂತಿಯ ಸಲುವಾಗಿ ಕರ್ತವ್ಯದ ಬಗ್ಗೆ ರಾಜಿ ಮುಂತಾದವುಗಳಿಗೆ ಬರಬಹುದು ಅದರ ಕೇಳಿಕೆಗಳಿಗೆ ಅಂತ್ಯವೇ ಇಲ್ಲ ಆದರೆ ಫಲಿತಾಂಶವೇನೆಂದರೆ ನೂತನ ಸೃಷ್ಟಿಯು ಶಾಂತಿಗೋಸ್ಕರ ಹೀಗೆ ಮಾಡಲು ಬಯಸದೆ ಹೋದರೂ ಕರ್ತನೊಡನೆ ಮಾಡಿಕೊಂಡ ತನ್ನ ಒಡಂಬಡಿಕೆಯ ತಿರುಳನ್ನೇ ಉಲ್ಲಂಘಿಸಿ ತನ್ನನ್ನು ಒಪ್ಪಿಸಿಕೊಡುವ ಇಚ್ಛೆ ಇಲ್ಲವಾದಾಗ್ಯೂ ಪೂರ್ಣವಾಗಿ ಪುನಃ ತನ್ನನ್ನು ಹಳೆಯ ಚಿತ್ತಕ್ಕೆ ಒಪ್ಪಿಸಿಕೊಡಬಹುದು ನಿಜ ನಿಜವಾಗಿಯೂ ಹಳೆಯ ಚಿತ್ತದೊಡನೆ ಹೆಣಗಿ ಆತನು ಕಡೆಗೆ ಅದರ ವಂಚನೆಗೆ ಮತ್ತು ದೇವರ ವಾಕ್ಯಗಳ ಚತುರ್ಪೂರ್ವಕವಾದ ಅಪಾರ್ಥಗಳಿಗೆ ಬಲಿಯಾಗುತ್ತಾನೆ ಈ ರೀತಿಯಲ್ಲಿ ಆಕ್ರಮಣಕ್ಕೊಳಗಾದಾಗ ಶಾಂತಿಯು ಮನೆಯಲ್ಲಿಯೂ ಬೇರೆ ಎಲ್ಲೆಡೆಗಳಲ್ಲಿಯೂ ಅಗತ್ಯವಾದಾಗಿದ್ದಾಗ್ಯೂ ಶಾಂತಿಯೇ ಕರ್ತನ ವಾಗ್ದಾನದ ಪ್ರಾಥಮಿಕ ಷರತ್ತಾಗಿರುವುದಿಲ್ಲ ಎಂಬುದಾಗಿ ನೂತನ ಸೃಷ್ಟಿಗಳು ಮುಕ್ತವಾಗಿ ಪ್ರಕಟಿಸಬೇಕು ನಿಜವಾಗಿಯೂ ಕರ್ತನು ನೂತನ ಸೃಷ್ಟಿಯವರನ್ನು ಎಚ್ಚರಿಕೆ ಮತ್ತು ಎಷ್ಟು ನಿಶ್ಚಯವಾಗಿ ದೈವಿಕ ಮಾರ್ಗದಲ್ಲಿ ನಡೆಸುತ್ತಾರೋ ಅಷ್ಟು ಹಿಂಸೆಗಳಿಗೆ ತುತ್ತಾಗಬೇಕಾಗುತ್ತದೆ ಎಂದಿದ್ದಾನೆ
ಹಿಂಸೆಯು ಎಲ್ಲರೊಡನೆ ಶಾಂತಿಯನ್ನು ಸೂಚಿಸುವುದಿಲ್ಲ. ಅದು ವ್ಯತಿರಿಕ್ತವಾಗಿ ಅದು ಎಷ್ಟು ನಿಶ್ಚಯವಾಗಿ ಬೆಳಕನ್ನು ಪ್ರಕಾಶಿಸುವಂತೆ ಮಾಡುತ್ತಾರೋ ಕತ್ತಲೆಯು ಬೆಳಕನ್ನು ಅಷ್ಟೇ ದ್ವೇಷಿಸುತ್ತದೆ ಮತ್ತು ಅದನ್ನು ಪ್ರಕಟಿಸುತ್ತದೆ. ಸಾಧ್ಯವಾದರೆ ಬೆಳಕಿನ ಯಜಮಾನನಿಗೆ ಅದನ್ನು ಕೊಳಗದೊಳಗೆ ಬಚ್ಚಿಡುವಂತೆ ಪ್ರೇರೇಪಿಸುತ್ತದೆ. ಈ ರೀತಿಯಾಗಿ ಪ್ರೇರೇಪಿಸುವ ಸಲುವಾಗಿ ಅಂಧಕಾರವು ಒಂದು ಕಾದಾಟವನ್ನೇ ನಡೆಸುವುದಾಗಿ ಮತ್ತು ಅದು ಶಾಂತಿಯ ಹೊರತಾಗಿ ಬೇರೇನೂ ಅಲ್ಲ. ಇವುಗಳು ನೂತನ ಸೃಷ್ಟಿಗೆ ಬರುವ ಪರೀಕ್ಷೆಗಳು ಎಂದು ಕರ್ತನು ಭರವಸೆ ನೀಡಿದ್ದಾನೆ. ಶಾಂತಿಯು ತನಗೆ ಬಹು ಮುಖ್ಯವಾದದ್ದು, ಆದರೆ ದೇಹದ ಶಾಂತಿಯಲ್ಲ, ಹೃದಯದ ಶಾಂತಿ ಎಂಬುದಾಗಿ ಆತನು ನಿರ್ಧರಿಸಬೇಕಾಗುತ್ತದೆ. ಎಲ್ಲಾ ಗ್ರಹಿಕೆಗೂ ಮೀರಿದ ದೇವ ಶಾಂತಿ ಫಿಲಿಪ್ಪಿ 4:7. ಹೊರಗಿನ ಪರಿಸ್ಥಿತಿಯು ಶಾಂತಿಯ ವ್ಯತಿರಿಕ್ತವಾಗಿರುವಾಗಲೂ ಎಲ್ಲಾ ಗ್ರಹಿಕೆಯನ್ನು ಮೀರುವ ಈ ದೇವಶಾಂತಿಯನ್ನು ತನ್ನ ಹೃದಯವನ್ನು ಆಳುವಂತೆ ಹೊಂದಿಕೊಳ್ಳಲು ನೂತನ ಸೃಷ್ಟಿಯು ಕಲಿತುಕೊಳ್ಳಬೇಕು. ಆದರೆ ಕರ್ತನೊಂದಿಗೆ ಪೂರ್ಣ ಸಾಮರಸ್ಯವು ಆತನು ತೋರಿಸುವ ನಿಷ್ಠೆಗೆ ಅದರ ಬೆಲೆ ಏನೇ ಆಗಿರಲಿ, ಮಾಡುವ ತ್ಯಾಗ ಯಾವುದೇ ಇರಲಿ, ಅದಕ್ಕೆ ದೊರೆಯುವ ಪ್ರತಿಫಲವಾಗಿದೆ ಎಂಬುವಂಥದ್ದೇ.